ಹಾಯ್ ರೀ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಚಿಕನ್ ಮನೆ ನೀವು ಹೇಗೆ ಮಾಡ್ಬೋದು ಅಂತ ನೋಡುವ ಸೊ ಫಸ್ಟ್ ಇಲ್ಲಿ ನಾನೊಂದು ಬೌಲ್ ತಗೊಂಡಿದ್ದೇನೆ ಇದಕ್ಕೆ ಒಂದು ಸೆವೆನ್ ಟು ಏಯ್ಟ್ ಮೀಡಿಯಂ ಪೀಸ್ ಚಿಕನ್ ಹಾಕ್ತಾ ಇದ್ದೇನೆ ಸೈಜ್ ನೀವು ನೋಡ್ತಾ ಇದ್ದೀರಲ್ಲ ಮೀಡಿಯಂ ಸೈಜ್ ಇದು ಇಲ್ಲ ಸ್ವಲ್ಪ ದೊಡ್ಡ ಸೈಜ್ ಅಂತ ಹೇಳ್ಬೋದು ಒಂದು ಏಯ್ಟ್ ಪೀಸಷ್ಟು ಹಾಕ್ತಾ ಇದ್ದೇನೆ ಇದಕ್ಕೆ ಈ ಥರ ಸ್ಲಿಪ್ಸ್ ಮಾಡಬೇಕು ಗ್ಯಾಶಸ್ ಮಾಡಿದರೆ ಉಪ್ಪು ಎಲ್ಲ ನೀಟಾಗಿ ಎಳಿತದೆ ಅಂತ ಇಲ್ಲ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಇದ್ದೇನೆ ಸ್ವಲ್ಪ ಜಾಸ್ತಿ ನಂದು ಅದಕ್ಕೆ ಎಷ್ಟು ಕರೆಕ್ಟಾಗಿ ಹಿಡೀತದೆ ನೋಡಿ ಅಷ್ಟು ಹಾಕಬೇಕು ಉಪ್ಪು ಈಗಲೇ ಕಮ್ಮಿ ಆದರೆ ಆಮೇಲೆ ಹಾಕ್ಕೊಳ್ಬೋದು ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಒಂದರಿಂದ ಒಂದು ಎರಡು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಇದು ಎವರೆಸ್ಟ್ ತಿಕ್ಕ ಲಾಲ್ ಅದು ಹಾಗೆ ಒಂದು ಅರ್ಧ ಲೆಮನ್ ಜ್ಯೂಸ್ ಇಲ್ಲಿ ಹಿಂಕೊಳ್ತಾ ಇದ್ದೇನೆ ಇದರಿಂದ ನಮ್ಮ ಚಿಕನ್ ತುಂಬ ಸಾಫ್ಟಾಗಿ ಆಗ್ತದೆ ಅದೆಷ್ಟು ಆಗ್ತದೆ ತುಂಬ ಅದಕ್ಕೋಸ್ಕರ ಇಲ್ಲೇ ಲೆಮನ್ ಜ್ಯೂಸ್ ಹಾಕಿ ಇದನ್ನು ಇಷ್ಟನ್ನು ಮಸಾಲೆಯನ್ನು ಇದನ್ನು ಚಿಕನ್ಗೆ ರಬ್ ಮಾಡಿಕೊಳ್ಬೇಕು ಅದರದ್ದು ಗ್ಯಾಶಸ್ಗೆಲ್ಲ ನೀಟಾಗಿ ಫಿಲ್ ಮಾಡಬೇಕು ಆಗಲೇ ಎಲ್ಲ ಒಳಗೆಲ್ಲ ಅದು ಒಳ್ಳೆ ಎಳ್ಕೊಳ್ತದೆ ಉಪ್ಪೆಲ್ಲ ಹಿಡಿತದೆ ಇದಿಷ್ಟು ಮಿಕ್ಸ್ ಮಾಡಿ ಆದಮೇಲೆ ಇದನ್ನೊಂದು ಸೈಡಲ್ಲಿ ಇಟ್ಬಿಡಬೇಕು ಒನ್ ಆರ್ ಎಟ್ಲೀಸ್ಟ್ ಇದು ಈ ಮ್ಯಾರಿನೇಟಲ್ಲಿ ನೆನಿಬೇಕು ಫಸ್ಟ್ ಮ್ಯಾರಿನೇಟ್ ಇದು ಇದರಲ್ಲಿ ನೆನೆಬೇಕು ಇದನ್ನೀಗ ಮುಚ್ಚಲ ಮುಚ್ಚಿ ಸೈಡ್ಗಿಡು ಇಲ್ಲ ಫ್ರಿಜ್ಜಲ್ಲಿ ಯಾವ್ದು ಇಟ್ಕೊಳ್ಬೋದು ನೀವು ಈಗ ಒನ್ ಅವರ್ ಆದಮೇಲೆ ಈಚೆ ನಾನು ಒನ್ ಕಪ್ ಅಷ್ಟು ಮೊಸರು ರೆಗ್ಯುಲರ್ ಮೊಸರು ಇರ್ತದಲ್ಲ ಅದನ್ನು ನಾನು ಗಾಳಿಸೋದ್ರಲ್ಲಿ ಹಾಕಿ ಅಂದರೆ ಸೀವಲ್ಲಿ ಹಾಕಿ ನೀರು ಇಟ್ಟಿದ್ದೆ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದಾರೆ ಇದು ಬೈಂಡಿಂಗೋಸ್ಕರ ಹಾಕಲಿಲ್ಲ ಅಂದ್ರೆ ನೋ ಪ್ರಾಬ್ಲಮ್ ಏನಾಗೋದಿಲ್ಲ ಹಾಗೆ ಒಂದು ಟೀ ಸ್ಪೂನಷ್ಟು ಇಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ರೆಗ್ಯುಲರ್ ಚಿಲ್ಲಿ ಪೌಡರ್ ಅಂದರೆ ಎವರೆಸ್ಟ್ ಥಿಕಾ ಲಾಲ್ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇದು ಲಮ್ಸ್ ಎಲ್ಲ ಇರಿದಾಗೆ ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಟೈಮಲ್ಲಿ ನೀವು ಬೇಕಂದರೆ ಉಪ್ಪು ನೋಡ್ಕೊಳ್ಬೋದು ಸೊ ಅಲ್ಲಿ ಒಂದು ಸ್ವಲ್ಪ ನಿಮ್ಗೆ ಏನಾದರೂ ಕಮ್ಮಿ ಆಗಿದೆ ಅಂತ ಅನ್ನಿಸಿದ್ರೆ ನೀವು ಇಲ್ಲಿ ಉಪ್ಪು ಹಾಕ್ಕೊಳ್ಬೋದು ಈಗ ಕೆನಾಗ ಮಿಕ್ಸ್ ಮಾಡಿದ ನಾನು ಸೈಡಲ್ಲಿ ಇಟ್ಕೊಂಡೆ ಈ ಫಸ್ಟ್ ಚಿಕನ್ ಏನು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ವಿ ಅದನ್ನು ಆಚೆ ತೆಗೆದು ಈ ಮಿಕ್ಸನ್ನು ಹಾಕ್ಕೊಳ್ಬೇಕು ಸೊ ನನಗೆ ಇಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ನಾನು ಅದಕ್ಕೋಸ್ಕರ ಈಗ ಉಪ್ಪು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಿಡಿ ಒಂದು ಅಂದಾಜಲ್ಲಿ ನೋಡಿಕೊಂಡು ಗೊತ್ತಾಗ್ತದಲ್ಲ ಹಾಗೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಈ ಮಿಕ್ಸ್ ಮಾಡಿಟ್ಕೊಂಡಿದ್ದಾನೆ ಚಿಕನ್ಗೆ ಹಾಕಿ ಈಗ ಚಿಕನ್ಗೆ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡಬೇಕು ಅಗೇನಿದೆ ಎಲ್ಲ ಗ್ಯಾಶಸ್ಗೂ ಫಿಲ್ ಮಾಡಬೇಕು ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು ಈ ಏನು ನಾವು ಬ್ಯಾಟರ್ ಮಾಡಿದ್ವಿ ಅದರಲ್ಲಿ ಈಗ ಇದನ್ನು ಅಷ್ಟೊಂದು ಹಾಫ್ ಆನ್ ಅವರ್ ಟು ಒನ್ ಅವರ್ ಫ್ರಿಜ್ಜಲ್ಲಿ ಇಡಬೇಕು ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನ್ ಬಿಸಿ ಇಟ್ಟಿದ್ದೇನೆ ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಇಷ್ಟು ಎಣ್ಣೆ ಬೇಕಂತ ಇಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಅದು ನೀವು ಮಾಡ್ಕೊಳ್ಬೋದು ಏನೂ ಅದು ಡ್ರೈ ಆಗೋದಿಲ್ಲ ಅಡಿ ಹಿಡಿಯೋದು ಸುಟ್ಟೋಗೋದು ಆ ಥರ ಏನಾಗೋದಿಲ್ಲ ಈಗ ಈ ಚಿಕನ್ನ ಸ್ವಲ್ಪ ಅದು ಮ್ಯಾರಿನೇ ಒಟ್ಟಿಗೆ ಇಡಬೇಕು ತವಾದಲ್ಲಿ ಹಾಗೆ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಮಸಾಲ ಇರ್ತದಲ್ಲ ಅದನ್ನು ಮೇಲೆ ಈ ಥರ ಹಾಕ್ಕೊಳ್ಬೇಕು ಇದರಿಂದ ಸ್ವಲ್ಪ ಕೋಟಿಂಗ್ ಒಳ್ಳೆ ತಿಕ್ಕಾಗಿ ಬರ್ತದೆ ತುಂಬ ಆಗ್ತದೆ ಇದು ನೀವು ಹೇಗೆ ಅಂಗಡಿಯಿಂದ ತರ್ತೀರಿ ನೋಡಿ ಹಾಗೇ ಇರ್ತದೆ ತುಂಬ ಚೆನ್ನಾಗಿರ್ತದೆ ಅದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಒನ್ ಸೈಡ್ ಒಂದು ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಇಡಬೇಕು ಅದಾದಮೇಲೆ ಇದನ್ನ ಉಲ್ಟಾ ಮಾಡಬೇಕು ಈ ಥರ ಅದು ಏನೂ ಕಪ್ಪಾಗಿದ್ದಲ್ಲ ಆ್ಯಕ್ಚುಲಿ ಹಾಗೇನೇ ಇರಬೇಕು ನೀವು ಅಫ್ಕೋರ್ಸ್ ನೋಡಿರ್ತೀರ ಟಿಕ್ಕ ಎಲ್ಲ ಸ್ವಲ್ಪ ಅಲ್ಲಿ 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 ಡಾರ್ಕ್ ಸ್ಪಾಟ್ಸ್ ಇರ್ತದಲ್ಲ ಆ ಥರ ಆದ್ರೇ ಅದೊಂಥರ ಟೇಸ್ಟ್ ಅದಕ್ಕೆ ಇದನ್ನು ಹೀಗೆ ತಿರುಗ್ಸಿ ತಿರುಗ್ಸಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬೇಯಬೇಕು ಆಲ್ರೆಡಿ ನಮ್ಮ ಚಿಕನ್ ಸಾಫ್ಟಾಗಿರ್ತದೆ ಆದರೂ ಇದನ್ನು ಈ ಥರ ಎಲ್ಲ ಕಡೆ ಮಸಾಲೆ ಬೇಯೋ ಥರ ಎಲ್ಲ ಕಡೆ ತಿರುಗಿಸಿ ತಿರುಗ್ಸಿ ದಿನ ಬೇಯಿಸಬೇಕು ಸೊ ನಂದೆಲ್ಲ ಚಿಕನ್ ಬೇಯಿಸಿ ಡನ್ ಆಯಿತು ಈಗ ಇದಕ್ಕೆ ಸ್ಮೋಕ್ ಮಾಡೋ ಟೈಮ್ ನಾನಿಲ್ಲಿ ತೆಂಗಿನಕಾಯಿ ಗೆರೆಟೆ ಅಂದರೆ ಚಿಪ್ಪು ಇಟ್ಟು ಅದಕ್ಕೆ ಬೆಂಕಿ ಕೊಟ್ಟು ಅದನ್ನು ಕೆಂಡ ಮಾಡಿ ಇಡ್ತಾಯಿದ್ದೀನಿ ನಿಮ್ಮ ಮನೇಲಿ ಒಲೆ ಇದ್ದರೆ ಕೆಂಡ ಇರ್ತದಲ್ಲ ಅದನ್ನು ಇಟ್ಕೊಂಡಾದ್ರೂ ಅಂದರೆ ಕೋಲ್ ಅದನ್ನು ಇಟ್ಕೊಂಡಾದ್ರೂ ನೀವು ಮಾಡ್ಬೋದು ಸೊ ಇದು ಅದು ಇಲ್ಲದೆ ಇರೋರಿಗೆಲ್ಲ ಇದೊಂದು ಟಿಪ್ ಸೊ ಈ ಥರ ಗ್ಯಾಸಲ್ಲಿ ಕೇರ್ಫುಲ್ಲಾಗಿ ನೀವು ಇದನ್ನ ಬೆಂಕಿ ಹಿಡಿಯೋ ಥರ ನೋಡಿ ಇಷ್ಟು ಬೆಂಕಿ ಹಿಡಿಯೋ ಥರ ಕೇರ್ಫುಲ್ಲಾಗಿ ಸುಟ್ಕೊಂಡು ಆಮೇಲೆ ಒಂದು ಯಾವ್ದಾದ್ರು ಪ್ಲೇಟ್ ಎಲ್ಲ ಈ ಥರ ಏನಾದರೂ ಇದ್ದರೆ ಹೋಲ್ಡರಲ್ಲಿ ನೀವು ಇಡ್ಬೋದು ಇದು ಮಕ್ಕಳೆಲ್ಲ ಇದ್ದರೆ ತುಂಬ ಆಗಿರಬೇಕು ಸೊ ಅದು ಕಂಪ್ಲೀಟಾಗಿ ಸುಟ್ಟು ಕೆಂಡ ಆಗ್ತದಲ್ಲ ಅದಿನ್ನೂ ಕೆಂಡ ಇರಬೇಕಾದ್ರೆ ಅದು ಕಂಪ್ಲೀಟ್ ಆರಬಾರ್ದು ಕೆಂಡ ಇರುವಾಗ ಈ ಥರ ನಾನು ಏನು ಫ್ರೈ ಮಾಡಿದೆ ಚಿಕನ್ ಆ ಪ್ಯಾನಲ್ಲೇ ಒಂದು ಚಿಕ್ಕದ ಬೋಲ್ ಇಟ್ಕೊಂಡು ಅದರಲ್ಲಿ ಕೆಂಡ ಎಲ್ಲ ಹಾಕ್ತಾ ಇದ್ದೇನೆ ನೋಡ್ತಾ ಇದ್ದಲ್ಲ ಅದು ಇನ್ನೂ ಇದೆ ಅಂದರೆ ಆ ರೆಡ್ಡು ಕೆಂಡ ಇನ್ನೂ ಹಾಗೆಯೇ ಇದೆ ಹಾಗೆ ಇರ್ ಇರಬೇಕು ಇರಬೇಕದು ಇದು ಒಂದು ಒಂದಷ್ಟು ಇದನ್ನು ಸೇರಿಸಿ ಇದಕ್ಕೆ ಹಾಕಿ ಇಲ್ಲಿ ಒಂದು ಸ್ಪೂನ್ ಎಣ್ಣೆ ಅಥವಾ ಒಂದು ಸ್ವಲ್ಪ ತುಪ್ಪ ಆದರೂ ಹಾಕ್ಕೊಳ್ಬೋದು ನಾನು ತುಪ್ಪ ಹಾಕ್ಕೊಂಡಿದ್ದೇನೆ ನೋಡಿ ಆ ಕೆಂಡದ ಮೇಲೆ ನೀವು ತುಪ್ಪ ಅಥವಾ ಎಣ್ಣೆ ಹಾಕಿದರೆ ಈ ಥರ ತುಂಬ ಸ್ಮೋಕ್ ಬರ್ತದಲ್ಲ ಆಗ ಇಮ್ಮಿಡಿಯೇಟ್ ಇದನ್ನು ಒಂದು ಲಿಡ್ಡಿನ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಬಿಟ್ಟರೆ ಡನ್ ನಿಮ್ಮ ಚಿಕನ್ ಟಿಕ್ಕ ಮನೆಯಲ್ಲಿ ಯಮ್ಮಿ ಸೂಪರ್ ರೆಡಿ ಟ್ರೈ ಮಾಡಿ ಫೀಡ್ಬ್ಯಾಕ್ ನಂಗೆ ಹೇಳಿ ಥ್ಯಾಂಕ್ ಯು ಬಾಯ್ ಬಾಯ್